ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರಿಗೆ ಬಿಜೆಪಿ ಟಿಕೆಟ್ ಕೈ ತಪ್ಪಿಸುವ ಹುನ್ನಾರ ನಡೆಸಲಾಗಿದೆ ಎಂದು ಪ್ರೊಫೆಸರ್ ವಿಸಿ ಸವಡಿ ಹೇಳಿಕೆಯನ್ನು ನೀಡಿದರು. ಧಾರವಾಡ ನಗರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ಪಕ್ಷಕ್ಕಾಗಿ ದುಡಿದ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರಿಗೆ ಬಿಜೆಪಿ ಟಿಕೆಟ್ ಕೈ ತಪ್ಪಿಸುವ ನಿಟ್ಟಿನಲ್ಲಿ ಹುನ್ನಾರ ನಡೆಸಿರುವುದು ಖಂಡನೀಯ. ಈ ಕುರಿತು ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಬೇಕು. ಮಾಜಿ ಮುಖ್ಯಮಂತ್ರಿಗಳಾದಂಥ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ನೀಡಬೇಕು, ಇಲ್ಲವಾದರೆ ಸಮಾಜ ಇದನ್ನು ಬಹಳಷ್ಟು ಗಂಭೀರವಾಗಿ ಪರಿಗಣಿಸುತ್ತಿದೆ. ಬಣಜಿಗ ಸಮಾಜದಿಂದ ಈ ಕುರಿತು ಹೋರಾಟವನ್ನು ಸಹ ರೂಪಿಸಲಾಗುವುದು ಎಂದು ತಿಳಿಸಿದರು. ತಪ್ಪಿಸಿರತಕ್ಕಂಥ ಹುನ್ನಾರ ಮಾಡಿದ ಕೆಲವೊಂದು ಕೈವಾಡಗಳ ಬಗ್ಗೆ ನಾವು ಖಂಡಿಸಲು ಸೇರಿದ್ದೇವೆ. ಜಗದೀಶ್ವರ 30 ವರ್ಷ ನಿಷ್ಠಾವಂತ ರಾಜಕಾರಣಿ, ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಇದರಲ್ಲಿ ವಿಶೇಷವಾಗಿ ಹುಬ್ಬಳ್ಳಿ ಧಾರವಾಡ ಸಾಕಷ್ಟು ಶ್ರಮಿಸಿದ್ದಾರೆ. ಪಕ್ಷಕ್ಕೆ ಕಟ್ಟಲು ಸಾಕಷ್ಟು ಹೋರಾಡಿದ್ದಾರೆ. ಪಕ್ಷದ ನಾಯಕರನ್ನು ಬೆಳೆಸಿದ್ದಾರೆ. ಯಾವ ನಾಯಕರು ಬೆಳೆದಿದ್ದಾರೋ ಅದೇ ನಾಯಕರೇ ಅವರಿಗೆ ಮೂವಾಗಿದ್ದಾರೆ ಎಂದು ಒಂದು ಭಾವನೆ ಅನ್ನಿಸ್ತದೆ. ಹಿಂದೆ ಜಗದೀಶ್ ಶೆಟ್ಟರ್ ಬಗ್ಗೆ ಹೆಗರಾಗಿ ಮಾತಾಡಿದ್ದಲ್ಲದೆ ಯಡಿಯೂರಪ್ಪನ ಬಗ್ಗೆಯೂ ಅವಹೇಳನಕಾರಿ ಮಾತನಾಡಿದಂಥ ಬಿಜಾಪುರ ಶಾಸಕರ ಬಗ್ಗೆ ಹೈಕಮಾಂಡ್ ಯಾವುದೇ ಕ್ರಮ ಜರುಗಿಸಲಿಲ್ಲ. ಪರೋಕ್ಷವಾಗಿ ಅವರಿಗೆ ಬೆಂಬಲ ಕೊಟ್ಟಂತಾಗಿದೆ. ಹೀಗಾಗಿ ಹೈಕಮಾಂಡ್ ಈ ರೀತಿ ವರ್ತನೆಯನ್ನು ನಾವು ಖಂಡಿಸ್ತೀವಿ. ಜಗದೀಶ್ ಶೆಟ್ಟರ್ ಯಾವುದೇ ಕಾರಣಕ್ಕಾಗಿ ಟಿಕೆಟ್ ತಪ್ಪಿದರೆ ನಾವು ಮುಂದಿನ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ. ಸಮಾಜ ರಾಜ್ಯದ ತುಂಬ ನಾವು ಹೋರಾಟ ಮಾಡ್ತೀವಿ. ಈ ರಾಜ್ಯಕ್ಕೆ ನಮ್ಮ ಸಮಾಜದಿಂದ 7 ಮಂದಿ ಮುಖ್ಯಮಂತ್ರಿಗಳನ್ನು ಕೊಟ್ಟಿದ್ದೇವೆ. ಕಳಂಕರಹಿತವಾಗಿ ರಾಜ್ಯವನ್ನು ಕಟ್ಟಿ ಬಯಸಿದ್ದಾರೆ. ಅಂಥ ಸಮಾಜಕ್ಕೆ ಅನ್ಯಾಯ ಆಗಿದೆ ನಾವು ತಡೆದುಕೊಳ್ಳೋದಿಲ್ಲ. ಹಳ್ಳಿ ಹಳ್ಳಿಯಲ್ಲಿ ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಕೊಡಲೇಬೇಕು. ಕೊಡದಿದ್ದರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ಸಮಾಜದಿಂದ ಆಗಬಹುದು ಅನಾಹುತಗಳಿಗೆ ಸೌಡಿ ಅಂತ ಸಿಂಡಿಕೇಟ್ ಸದಸ್ಯ.